ಅಲ್ವಾ? ಚೆನ್ನಾಗಿದ್ದೀನಿ. ಅರ್ಚನಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ತಗೋ ಪ್ರಿಯಾ. ಹಲೋ ಮಿಸ್ಟರ್ ರಮೇಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದ್ ನಿಮಿಷ, ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ. ದೀನಾ, ಇವ್ರು ನಿಮಗ್ ಗೊತ್ತಾ? ಓ, ತುಂಬಾ ಚೆನ್ನಾಗ್ ಗೊತ್ತು. ಜಯಂತಿನೇ ಪರಿಚಯ ಮಾಡಿದ್ಲು. ಇವರು ನಿಮ್ಮ ಅಕ್ಕನ ಗಂಡ ತಾನೇ? ಅದೇ ಅರ್ಚನಾ ಹಸ್ಬೆಂಡ್. ನೀವಿಬ್ರು ಏನಿಲ್ಲಿ? ಭಾವ, ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ, ಎಲ್ಲ ನಿಜನೂ ಹೇಳ್ಬಿಡ್ತೀನಿ. ನಾವಿಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದೀವಿ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಭಾವ. ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರೆ. ನಮ್ಮ ಮನೇಲಿರೋರು ಎಲ್ರಿಗೂ ಇವ್ರ ಮೇಲೆ ಕೋಪ ಇದೆ, ಯಾಕಂದ್ರೆ ಮೊದಲು ಇವರೊಬ್ರು ಅಪರಾಧಿ. ಇವ್ರೆಲ್ಲ ತಿದ್ಕೊಂಡು ಬದಲಾಗಿ ಒಳ್ಳೆಯವರಾಗಿದ್ದಾರೆ ಭಾವ. ಇವ್ರು ಬದಲಾಗಿ ತುಂಬಾ ದಿನ ಆಯ್ತು. ಇವ್ರು ಬದಲಾಗಿ ಒಳ್ಳೆಯವರಾಗಿದ್ದಾರೆ ಅಂತ ಗೊತ್ತಾದ್ಮೇಲೆನೆ ನನ್ಗೆ ಇವ್ರ ಮೇಲೆ ಪ್ರೀತಿ ಬಂದಿತ್ತು. ಇವ್ರಂತ ಒಳ್ಳೆಯವ್ರನ್ನ ನಾವು ನೋಡಕ್ ಆಗದೇ ಇಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೈಮ್ ಬೇಕು. ಒಂದೊಳ್ಳೆ ಸಮಯ ನೋಡ್ಕೊಂಡು ನಾನೇ ಮನೆಯವ್ರಿಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗದ್ ಬೇಡ ಭಾವ, ಪ್ಲೀಸ್. ಹೌದು ಮಿಸ್ಟರ್ ರಮೇಶ್, ನಾನು ಪ್ರಿಯನ್ನ ಜೀವಕ್ಕಿಂತ ಹೆಚ್ಚ ಪ್ರೀತಿಸ್ತೀನಿ. ಆಕ್ಚುಲಿ ಅರ್ಚನನ್ನ ನನಗೆ ಅಂತ ನೋಡಿದ್ರು. ಆಗ ನಾನು ತಪ್ಪು ಮಾಡಿದ್ರಿಂದ ಎಂಗೇಜ್ಮೆಂಟ್ ದಿನ ಪೊಲೀಸ್ನವ್ರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋದರು. ಆಮೇಲೆ ನಾನು ಜೈಲಿಗೆ ಹೋದೆ. ಅಲ್ಲಿಂದ ಬದಲಾಗಿ ಹೊರಗಡೆ ಬಂದಮೇಲೆ ಪ್ರಿಯಾ ನನ್ನನ್ನು ಅರ್ಥ ಮಾಡಿಕೊಂಡು ಒಪ್ಕೊಂಡ್ಳು. ಏನೋ ನನಗೂ ಇವ್ರ ಕುಟುಂಬಕ್ಕೂ ಯಾವುದೋ ಜನ್ಮದ ಸಂಬಂಧ ಇದೆ. ನಾನು ಕೂಡ ಇದೆಲ್ಲ ಸರಿ ಬರೋದಿಲ್ಲ ಅಂತ ಪ್ರಿಯನ್ನ ಲವ್ ಮಾಡೋದಕ್ಕೆ ಹಿಂಜರಿದೆ. ಆದರೆ ಪ್ರಿಯನೇ ನನ್ನನ್ನು ಹುಡ್ಕೊಂಡು ಬಂದು ಧೈರ್ಯ ಹೇಳಿದ್ಲು, ಅರ್ಥ ಮಾಡಿಸಿದ್ಲು. ಪ್ರಿಯಾ ಇಲ್ಲದೆ ನನ್ನ ಕೈಲಿ ಬದುಕೋಕ್ಕೆ ಆಗೋಲ್ಲ ಅಂತ ಪರಿಸ್ಥಿತಿಲಿದ್ದೀನಿ ನಾನು. ನಮ್ಮ ಪ್ರೀತಿನ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಯಿತು. ಪ್ರಿಯಾ ವಿದ್ಯಾವಂತೆ, ಬುದ್ಧಿವಂತೆ, ಖಂಡಿತ ತಪ್ಪ ಆಯ್ಕೆ ಮಾಡ್ಕೊಂಡಿರಲ್ಲ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಬಿಡಿ. ಮನೆ ಬಿಟ್ಟು ಹೋಗಿದ್ದ ನಮ್ಮಮ್ಮನ್ನ ನೀವು ಮನೆ ಕರ್ಕೊಂಬಂದು ಉಳಿಸ್ಕೊಂಡಿದ್ದು, ಆಮೇಲೆ ನನ್ನನ್ನು ಕರೆಸ್ಕೊಂಡು ನಮ್ಮಮ್ಮನ್ನ ನನ್ನ ಜೊತೆ ಕಳಿಸ್ಕೊಟ್ಟಿದ್ದು, ಖಂಡಿತ ನೀವು ಒಳ್ಳೆಯವರಾಗಿದ್ದೀರಾ. ಚಿಂತೆ ಮಾಡಬೇಡಿ, ನಾನು ಯಾರ ಹತ್ರನೂ ಹೇಳೋದಿಲ್ಲ. ಸರಿ ರಮೇಶ್, ನಾವಿನ್ನ ಬರ್ತೀವಿ. ಹಾ, ಹೋಗಿ ಬನ್ನಿ. ಬರ್ತೀನಿ. ಯಾರು ರಮೇಶ್? ಗೊತ್ತಿರೋರಾ? ಹಾ, ಗೊತ್ತಿರೋರು.